ಯಹಂತಪುರಕ್ಕೆ ಬಂದಾಯ್ತು. ಇನ್ನು ವಿಗ್ರಹ ಪತ್ತೆ ಹಚ್ಚಬೇಕು. ಇದು ತುಂಬಾ ಚಿಕ್ಕ ಊರು, ಎಲ್ಲವನ್ನು ಅರ್ಧ ದಿನದಲ್ಲೇ ಪತ್ತೆ ಹಚ್ಚಬಹುದು. ಆದರೆ ಹೇಗೆ? ಎಲ್ಲರ ಮನೆಯೂ ಬಗ್ಗೆ ಬಗ್ಗೆ ನೋಡೋದಕ್ಕಾಗುತ್ತಾ? ನಿನ್ನ ಮಂಡಲದಲ್ಲಿ ಇದು ಕಾಣಿಸಲ್ಲ ಅಂತ ಅಂದೆ, ಮತ್ತೆ ಹೇಗೆ ಸಾಧ್ಯ? ಹುರುಡ ಕತ್ತಲಿ ಸೂಜಿನ ಹುಡುಕದಂಗಾಯ್ತು. ಕಣ್ಣು ಮುಚ್ಕೊಂಡು ಬಂದಿದ್ದೀವಿ ಈ ಊರಿಗೆ. ಮಾರಿಗುಡಿನ ಹುಡುಕಿದ್ರೆ ಏನಾದರೂ ಸುಳಿವು ಸಿಗ್ಬೋದು. ಮೊದಲು ಅವನನ್ನ ಹುಡುಕ್ಬೇಕು. ಪೊಲೀಸ್ ಅವನನ್ನ ಹುಡುಕೋದು ಕಷ್ಟ, ಏನಾಗೋದಿಲ್ಲ ಈ ಊರಲ್ಲಿ. ಅವನನ್ನು ನಂಬೋದಕ್ಕಾಗಲ್ಲ. ನಾವೇ ಪತ್ತೆ ಹಚ್ತೀವಿ ಅಂತ ತಾನೇ ನಾವಿಬ್ರು ಇಲ್ಲಿಗೆ ಬಂದಿರೋದು. ಮತ್ತೆ ಹೋಗಿ ಅವನಿಗೆ ಬೇಡ್ಕೋಬೇಕು, ಅವನಿಗೆ ಅನುಮಾನ ಬರುತ್ತೆ. ತನ್ನನ್ನು ನಂಬದೆ ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ ಅಂತ ಸುಳ್ಳು ಹೇಳ್ತಾನೆ. ನಮ್ಮ ಕಡೆ ಇದೆ ಗುರುಪಾ. ಇವಳನ್ನ ವಿಚಾರಿಸಿದ್ರೆ ವಿಗ್ರಹ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನಡಿ ಮತ್ತೆ ವಿಚಾರಿಸೋಣ. ಇಲ್ಲ, ನಾನು ನಿನ್ನ ಜೊತೆ ಬರೋದಕ್ಕಾಗೋದಿಲ್ಲ. ಬಂದರೆ ಕೆಲಸ ಕೆಡುತ್ತೆ. ನಾನು ಮಾಂತ್ರಿಕ ಅನ್ನೋದು ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲದೆ ನಾನು ನಿನ್ನ ಜೊತೆಗೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅವಳು ಗೊತ್ತಾದರೆ ಅನುಮಾನ ಬಂದು ಹೇಳ್ದೇನೂ ಇರ್ಬೋದು. ಈ ಹಿಂದೆ ಅವರ ಮನೆಗೆ ಪೂಜೆಗೆ ಹೋದಾಗ ಆದ ಅವಘಡಗಳೆಲ್ಲ ನೆನಪಿದೆಯಾ? ನಾನು ವಿಚಾರಿಸ್ತೀನಿ. ಅವಳಿಗೆ ನನ್ನ ಮೇಲೆ ವಿಶೇಷವಾದ ಗೌರವ ಇದೆ. ನೀನಿಲ್ಲೇ ಮರೆಯಾಗಿರೋ ಕೂಲಂಕುಷವಾಗೆಲ್ಲ ತಿಳ್ಕೊಂಬರ್ತೀನಿ. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ, ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕಣವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು ಚೆನ್ನಾಗಿ ಓಡಿಸ್ತಾನೆ ಅವನು ಮೊನ್ನೆನಾ ಹಾ ಶಿವು ಇರಬೇಕು ಹಾ ಅವನೇ ಅಯ್ಯೋ ನೆನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ